ಈಗ ಏನ್ ಹೇಳ್ತಾರವರು? ಮುಕ್ಕಾಲ ಬ್ರಹ್ಮೇಶ್ವರ ಬಂದ ಕೈಲೆ ಶರಣ ಮಾಡಿ ಶಕ್ತಿ ನಮಗದ ಅನಭಿರ್ಕಾಸಿ. ಯಾಕಂದ್ರ ಎಡಭಾಗ ಹೆಣ್ಣಿಂದು ಬಲಭಾಗ ಗಂಡಿನ ಎರಡೂ ಕೂಡಿಕೊಂಡು ಬಂದ ಶಕ್ತಿ ರಾಗಿ ಅರ್ಧ ನಟೇಶ್ವರ ಇವ್ರು ಪರಮಾತ್ಮ ಹೆಸರು ಬಂದಿ. ಬರೇ ಒಂದು ಬಲಭಾಗ ಕೂಡಿ ಒಂದೇ ಬಲಭಾಗದ ಮೇಲೆ ಕೆಲಸ ಆಗಿಲ್ಲ, ಎಡಭಾಗ ಬಂದ ಅದಕ್ಕೆ ಜೋಡಣ ಆಗ ನನಗೆ ಕೆಲಸ ಆಗೈತಿ. ಆ ಜೋಡಣೆ ಆದ ಕೆಲಸಕ್ಕ ಇವರು ಮುಕ್ಕಾಲ ಬ್ರಹ್ಮೇಶ್ವರ ಏನ್ ಮಾಡಲ್ಲ, ಮುಂದೆ ಬಂದು ಮುಕ್ಕಾಲ ಬ್ರಹ್ಮೇಶ್ವರ ಆಗ ಮೊದಲ ಕಾರ್ತಿಕ ಸ್ವಾಮಿ ಇದ್ದ. ಆದ್ರ ತಾಯಿ ತಂದೆ ಇಬ್ರು ಜೋಡಿಗೆ ಕೊತ್ತಾಗ ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಅವನು ಅವ್ರಿಗೆ ಶರಣ ಮಾಡಬಾರ್ದು, ಅಪ್ಪಗ ಶರಣ ಮಾಡ್ಬೇಕಂತ ಹೇಳಿ ಎಡಕಿನ ಕೈ ಕೂಡಿಸ್ಕೊಳ್ಳ ಅಪ್ಪ ಅಪ್ಪಗ ಶರಣ ಮಾಡಿಬಿಟ್ಟ. ಬಲ್ಕಿನ ಕೈಲ ಶರಣ ಮಾಡಿದ ಕೂಡಲಕ್ಕೆ ತಾಯಿಗೆ ಸಿಟ್ಟು ಬರ್ತು, ಯಾಕಪ್ಪ ನಿಮ್ಮ ಅಪ್ಪನ ಮಗ್ಗಲ್ದಾಗ ನಾನು ಹೋದನು, ನನಗೆ ಯಾಕೆ ನಮಸ್ಕಾರ ಮಾಡಿಲ್ಲ, ಆಕೆಗೆ ಅವನಿಗೊಬ್ಬಗ ಯಾಕೆ ಮಾಡಿದ್ರು. ಅದು ಕೂಡಲೇ ಏನ್ ಹೇಳ್ತಾನ ಕಾರ್ತಿಕ ಸ್ವಾಮಿ, ನೋಡಲ್ಲ ನಿನ್ನಿಂದ ಏನೂ ಉಪಯೋಗ ಇಲ್ಲ, ನಮ್ಮ ಅಪ್ಪನೇ ಶ್ರೇಷ್ಠ, ನಮ್ಮ ಅಪ್ಪನಿಂದ ಜಗತ್ತಾಗೈತಿ, ನಮ್ಮ ಅಪ್ಪನೇ ನನಗೆ ಶ್ರೇಷ್ಠ ಅಲ್ಲನು, ನೀವು ಶ್ರೇಷ್ಠ ಇಲ್ಲ ಮತ್ತ ನಾನು ನಿನಗೆ ಶರಣ ಮಾಡುದಿಲ್ಲ ಅಂದ ಕೂಡಲೇ ತಾಯಿಗೆ ಸಿಟ್ಟು ಬಂತು. ನಿನಗ ಮಲಿ ಹಾಲು ಕುಡಿಸಿ ರಕ್ತ ನೀರು ಮಾಡಿ ಮಲಿ ಹಾಲು ಕುಡಿಸಿದೆನು, ಜೋಪಾನ ಮಾಡಿದನು, ಜತನ ಮಾಡಿದನು, ಮತ್ತ ನೀ ನನ್ನ ಮರ್ತೀನಿ ನಿಮ್ಮ ಅಪ್ಪಗ ಶರಣ ಮಾಡಿದ್ರೆ ಹೆಂಗಪ್ಪ ಅನ್ಯಾಯ ಆಗುದಿಲ್ಲ ಇಲ್ಲ ಅಂದ, ಅನ್ಯಾಯ ಆಗುದಿಲ್ಲ ಅಂದ. ಯಾಕಂದ್ರ ಗಣಪತಿ ಸನ್ಮುಖ ಇಬ್ರು ತಾಯಿ ತಂದಿ ನಮಸ್ಕಾರ ಮಾಡಕ್ ಹೋದಾಗ ಗಣಪತಿಗೆ ಮತ್ತೆ ಸನ್ಮುಖಗ ಏನ್ ಹೇಳಿದ್ರ ತಾಯಿ ತಂದಿ, ಬ್ರಹ್ಮಾಂಡ ಏಳು ಸುತ್ತ ಸುಟ್ಟಿ ಯಾರು ಮುಂದಾಗಡೆ ಬರ್ತೀರಿ ಅವ್ರಿಗೆ ಲಗ್ನ ಮಾಡ್ತೇನೆ ಅಂದಿದ್ರ. ಇಲ್ಲೇ ಇದ್ರೆ ಅದ್ರ ಪೇತ ಸ್ವಾಮಿ ಗುರ್ತಿಲ್ಲ, ಬ್ರಹ್ಮಾಂಡ ಸುತ್ತಿ ಏಳು ಸುತ್ತ ಸುತ್ತಿ ಯಾರು ಮೊದಲು ಬಂದ ನಮಗ್ ಮುಟ್ತೀರಿ ಅವ್ರಿಗೆ ಲಗ್ನ ಮಾಡ್ತೇನೆ ಅಂತ ಪ್ರಶ್ನೆ ಇಟ್ಟಿದ್ರ. ಪ್ರಶ್ನೆ ಇಟ್ಟ ಕಾಲ ಆಗಿದ ಹುಚ್ಚು ಕಾರ್ತಿಕ್ ಸ್ವಾಮಿ ಏನ್ ಮಾಡ್ತು, ಅದು ನವಿಲೆ ವಾಣ ಮಾಡ್ಕೊಂಡು ಅವ್ ಬ್ರಹ್ಮಾಂಡ ಸುತ್ತಾಕುವಾಗ ನನ್ನ ಮುಂದೆ ಯಾರಿಲ್ಲ ಈ ಸ್ವಾಮಿ ಹೆಂಗ್ ಬಂದೈತೆ ಹಂಗ ಹಂಕಾರ ಬಂದ್ಬಿಟ್ಟಿತ್ರಿ. ಅದು ಜಗತ್ತು ಸುತ್ತಿ ಎಲ್ಲ ಕಡೆ ಬಂದು ನಮ್ಮ ಅಪ್ಪ ನಾನು ಮುಟ್ಟಬೇಕಂತ ಹೇಳಿ ಅವನಲ್ಲಿ ಒಂದು ಹಂಕಾರ ತುಂಬಿತ್ತು. ಅವ ಗಣಪತಿ ತ್ರಿಕಾಲ ಜ್ಞಾನಿ ಇದ್ದ, ಒಂದ ಬ್ರಹ್ಮಾಂಡ ಇಲ್ಲೇ ಐತಿ, ತಾಯಿ ತಂದಿನೇ ಬ್ರಹ್ಮಾಂಡ, ತಾಯಿ ತಂದಿನ ಬಿಟ್ಟೆ ಅಲ್ಲಿ ಬ್ರಹ್ಮಾಂಡ ಏನಿದೆ ಇವ್ರ. ಇದು ಹೋಯ್ತು ನವಲ ಹಾಸಿಗೊತ್ತು ಈ ಕಾರ್ತಿಕ ಸ್ವಾಮಿ, ಅವ ಗಣಪತಿ ಅಲ್ಲೇ ನಿಂತ ಅಲ್ಲೇ ನಿಂತ ವಿಚಾರ ಮಾಡ್ದ ಅಲ್ಲೇ ಅವಾಗ ಆಪ್ಗ ಇವಳು ಸುತ್ತ ಸುತ್ತದ ಅವ ಆಪನ ಮುಂದೆ ಕೈ ಮುಗಿದು ನಿಂತ್ಬಿಟ್ಟ. ಮಗನೇ ನೀನೇ ತ್ರಿಕಾಲ ಜ್ಞಾನಿ, ನೀನೇ ದೊಡ್ಡಪ್ಪ ಸತ್ಪುರುಷಪ್ಪ, ಮೊದಲು ಮದುವೆ ನಿನಗ ಮಾಡ್ತಾನ ಅಂದ ಕರಲ್ ಇವ ಎಷ್ಟು ಸ್ವಾಮಿ ಇವ ಬ್ರಹ್ಮಾಂಡನ ಸುತ್ತು ಬರ್ಬೇಕಲ್ಲ ಬಂದ ಬಂದ ಕೂಡ್ಲೇನ ಅನ್ಕೊಟ್ಟಿಗೆ ಇವನ್ ಗಣಪತಿ ಮದುವೆ ಮಾಡಿ ಮುಗಿಸಿದ್ರ. ಗಣಪತಿ ಮದುವೆ ಮಾಡಿ ಮುಗಿಸಿದ ಕೂಡಲೇ ಸಮ್ಮುಖ ಬಂದ ಮತ್ತ ಹಿಂಗ್ಯಾಕೆ ಮಾಡಿದ್ರಿ ಇಲ್ಲ, ಮತ್ತ ನಿನ್ ಬ್ರಹ್ಮಾಂಡ ಸುತ್ತಿ ಕರೆಪ್ಪ ಅಂದ ಕೂಡ್ಲೇ ನೀ ಜಗತ್ತು ಸುತ್ತಲಾಕ ಹೋಗಿ ಜಗತ್ತನ ನಮ್ಮಲ್ಲಿ ಅಡಕೈತೆ ಅಂತ ಹೇಳ. ಇಲ್ಲಿಂದ ಇಲ್ಲೇ ನಮ್ಗೆ ನಮಸ್ಕಾರ ಮಾಡಿ ಸುತ್ತಿ ಬಂದ ನಾವು ಮುಂದೆ ನಮಸ್ಕಾರ ಮಾಡ್ದ ಅವನ ಕರೆಯೋನು ನಿಂದ ಕರೆಯೋನು ನೀನ ವಿಚಾರ ಮಾಡ್ ಕಾರ್ತಿಕ ಅಂದಾಗ ಕಾರ್ತಿಕ ಪರಿಣಾಮ ಆಯ್ತು. ಈ ಮದ್ವಿನ ಬ್ಯಾಡಲ್ಲ, ಇನ್ನು ಮದ್ವಿನ ನಂದು ಆಗುದಿಲ್ಲ, ನನ್ನ ಮಾತು ಸೋತು ನಾನು ಈ ಲಗ್ನವಲ್ಲ ಈ ಹೆಣ್ಣು ಅನ್ನುವಂತ ವಲ್ಲ ಹೇಳಿ ಈ ಹೆಣ್ಣ ಅವನಿಗೆ ಮದ್ವಿ ಮಾಡೋದಕ್ ಸಟ್ಕೊಂಡು ಹೋಗಿ ಸಂಡೂರ ಕೊಟ್ಟ. ಈ ಹೆಣ್ಣ ಇದು ನನಗೇನು ಒಪ್ಪಂಗಿಲ್ಲ, ಇದು ನನ್ನ ಬ್ಯಾಡ ಕೇಳಿ ಸಂಡೂರ ಹೋಗಿ ಕೊಟ್ಟ. ಒಂದೇ ಕೈಲೇ ಶರಣ ಮಾಡ್ಬೇಕು, ಯಾನ್ ತೋಡು ಶರಣ ಮಾಡುದು, ರಕ್ತ ತಗೊಂಡು ಮಾಂಸ ತಗೊಂಡು ಚರ್ಮ ತಗೊಂಡು ಎಲ್ಲಾ ತಗೊಂಡಾಗ ನಮಸ್ಕಾರ ಮಾಡ್ಲಾಕ್ ಬಂದತಿ. ಇದನ್ನೆಲ್ಲ ತೆಗೆದು ಬಿಟ್ಟು ಬರೇ ಒಂದು ಎರವು ಮಾಡಿಲ್ಲ. ಹಿಂಗ ಎಲ್ಲಾ ಹೆಣ್ಣು ಕೂಡಿದಾಗನ ಶೃಂಗಾರ ಐತಿ, ಹೆಣ್ಣು ಇದೆಲ್ಲ ಕೊಟ್ಟಾಗನ ಶೃಂಗಾರ, ಹೆಣ್ಣಿನಿಂದ ನಿನ್ಗ ನಾಮ ಬಂದತಿ, ಹೆಣ್ಣಿನಿಂದ ರೂಪ ಬಂದತಿ,
ನೀವು ಬರೇ ಸುಮ್ಮ ಸ್ವಾಮಿ ಏನಾರ ಬಂದು ನೀ ಕತ್ತಲ ಹಾಕಿ ಹೋಗ್ತಾನ ಅಂದ್ರೆ ನನ್ನ ಮುಂದೆ ನಡೀದೇ ಇಲ್ಲ. ಅದಕ್ಕಾಗಿ ಈಗ ಏನ್ ಹೇಳ್ತಾರ ಮಹಾತ್ಮರು?